ಹಲೋ ಫ್ರೆಂಡ್ಸ್, ಹೇಗಿದ್ದೀರಿ? ಹೇಗೆ ನಾನು ಇವತ್ತು ಎರಡು ಅನ್ಬಾಕ್ಸ್ ಮಾಡ್ತಿದ್ದೇವೆ. ಎರಡು ಐಟಮ್ ಬಂದಿದೆ, ಒಂದು ಡಿಜಿಟೆಕ್ ಅವರ ಮೈಕ್, ಹಾಗೆ ಆಸುಸ್ ಅವರ ಲ್ಯಾಪ್ಟಾಪ್ ಬಂದಿದೆ, ಆಸುಸ್ ವಿವೋಬುಕ್ 16X ಅಂತ. ಸೊ ಫಸ್ಟ್ ನಾನು ಈ ವೈರ್ಲೆಸ್ ಮೈಕ್ರೋಫೋನ್ನ ಅನ್ಬಾಕ್ಸ್ ಮಾಡ್ತೇನೆ. ಸೊ ವಿಡಿಯೋನ ಸ್ಟಾರ್ಟ್ ಮಾಡುವ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಅಲ್ಲಿ ಕಾಣ್ತಿರೋ ಬೆಲ್ ಐಕಾನ್ ಮರದೇ ಇರುತ್ತೆ. ನಾನು ಇನ್ಸ್ಟಾಗ್ರಾಮ್ನಲ್ಲಿ ಸಹ ಫಾಲೋ ಮಾಡಲಿಕ್ಕೆ ಮರಿಬೇಡಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ನಿಮಗೆ ಬಾಕ್ಸ್ ಈ ಥರ ನೋಡಿ ಕಾಣ್ತದೆ. ಈ ಥರ ಡಿಜಿಟೆಕ್ ಅವ್ರದ್ದು ವೈರ್ಲೆಸ್ ಮೈಕ್ರೋಫೋನ್ ಸಿಸ್ಟಮ್ ಅಂತ. ಇದು DWM 101 ಸೀರೀಸ್ ಇದು. ಸೊ ಇದರಲ್ಲಿ ನಿಮಗೆ ಎಂತ ಇದೆ ಅಂತ ನೋಡೋ. ಸೊ ಇದನ್ನ ಓಪನ್ ಮಾಡೋ ಫಸ್ಟ್. ಸೊ ಫೈನಲಿ ಇದು ಕವರ್ ತೆಗ್ದೈತೆ. ಈಗ ಇದರ ಬಾಕ್ಸ್ ನಾ ತೆಗೆಯುವ. ಬಾಕ್ಸ್ನ ಇಲ್ಲಿ ತೆಗಿಲಿಕ್ಕೆ ಆಪ್ಷನ್ ಇದೆ. ಸೊ ತೆಗೆದ ತಕ್ಷಣ ಈ ಬಾಕ್ಸ್ನ ಕಟ್ಟಿಡುವ. ತೆಗೆದ ತಕ್ಷಣ ನಿಮಗೊಂದು ಕೇಸ್ ಸಿಗ್ತದೆ. ಟ್ರಾವೆಲಿಂಗ್ ಕೇಸ್ ಅಂದರೆ ಮೈಕ್ನ ಈ ಪೌಚ್ ಅಲ್ಲಿ ಇಟ್ಟರೆ ಸೇಫ್ ಆಗಿರ್ತದೆ ಅಂತ ಒಂದು ಕೇಸ್ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ನಿಮಗೆ ಇದು ಎರಡು ಮೈಕ್ರೋ, ಇದು ರಿಸೀವರ್, ಇದೊಂದು ರಿಸೀವರ್, ಹಾಗೆ ಇವೆರಡು ಮೈಕ್ರೋಫೋನ್ ಸಿಗ್ತದೆ. ಹಾಗೆ ಇದರಲ್ಲಿ ಟೈಪ್ ಸಿ ಟು ಅಂದರೆ ಈಗ ಮೊಬೈಲಿಗೆ ಹಾಕಲಿಕ್ಕೆ, ಬೇರೆ ಐಫೋನಿಗೆ ಕನೆಕ್ಟ್ ಮಾಡಲಿಕ್ಕೆ, ಕ್ಯಾಮ್ರಾಗೆ ಕನೆಕ್ಟ್ ಮಾಡಲಿಕ್ಕೆಲ್ಲ ಸುಮಾರು ವೈರ್ ಕೊಟ್ಟಿರ್ತಾರೆ ಇದರಲ್ಲಿ. ನೆಕ್ಸ್ಟ್ ಇದರಲ್ಲಿ ವ್ಲಾಗಿಂಗ್ ಕಿಟ್ ಕೊಟ್ಟಿರ್ತಾರೆ. ಅಂದರೆ ನೀವು ನಾಯ್ಸಿ ಪ್ರದೇಶದಲ್ಲಿ ಇದ್ದರೆ ಅದನ್ನ ಇದನ್ನ ಯೂಸ್ ಮಾಡಿ ಆ ನಾಯ್ಸ್ನ ಡಿಟೆಕ್ಟ್ ಮಾಡ್ಬೋದು. ಎರಡು ಕ್ಯಾಮ್ರಾ ಕೊಟ್ಟಿದ್ದಾರೆ. ಹಾಗೆ ಇದರಲ್ಲಿ ನಿಮಗೆ ಒಂದು ಇಯರ್ಫೋನ್ ಸಹ ಕೊಟ್ಟಿದ್ದಾರೆ, ನೀವು ನೋಡ್ಬೋದು ನಿಮ್ಮದು ಕೇಳಲಿಕ್ಕೆ ಹೇಗೆ ವಾಯ್ಸ್ ಬರ್ತಿದೆ ಅಂತ. ಅದು ಸಹ ಎರಡು ಇಯರ್ಫೋನ್ ಕೊಟ್ಟಿದ್ದಾರೆ ಬೇರೆ ಬೇರೆ ಮೈಕ್ರೋಫೋನಿಗೆ. ನೆಕ್ಸ್ಟ್ ಇದರಲ್ಲಿ ಯೂಸರ್ ಗೈಡ್ ಇರ್ತದೆ. ನೆಕ್ಸ್ಟು ವ್ಯಾರಂಟಿ ಎಲ್ಲ ನಿಮಗೆ ಸಿಗ್ತದೆ, ಡಾಕ್ಯುಮೆಂಟೇಷನ್. ಹಾಗೆ ನೆಕ್ಸ್ಟ್ ಏನಿಲ್ಲ ಈ ಕೇಸಲ್ಲಿ, ಏನೂ ಇರುವುದಿಲ್ಲ. ಸೊ ನಾವು ಈಗ ಮೈಕ್ರೋಫೋನಿಗೆ ಹೋಗುವ. ಸೊ ಫ್ರೆಂಡ್ಸ್, ಈಗ ನಿಮಗೆ ಇದು ವಾಯ್ಸ್ ಕೇಳ್ತಿರೋದು ನಿಮಗೆ ಡಿಜಿಟೆಕ್ ಅವರ ಮೈಕ್ರೋಫೋನಿಂದ, ವೈರ್ಲೆಸ್ಸಿಂದ. ನೀವು ನೋಡ್ತಿರೋದು ಮುಂಚೆಕ್ಕಿಂತ ಈಗ ಎಷ್ಟು ಬೆಟರ್ ಆಗಿ ಆಡಿಯೋ ಕ್ವಾಲಿಟಿ ನಿಮಗೆ ತಲುಪ್ತಿದೆ ಅಂತ. ಯಾಕೆಂದರೆ ಮುಂಚೆ ನಾನು ಮೈಕ್ರೋಫೋನ್ ಯೂಸ್ ಮಾಡ್ತಿರಲಿಲ್ಲ. ಸೊ ಈಗ ವೈರ್ಲೆಸ್ ಮೈಕ್ರೋಫೋನ್ ಯೂಸ್ ಮಾಡ್ತಿದ್ದೇನೆ. ಹಾಗೆ ಇದನ್ನ ಪೇರ್ ಮಾಡೋದು ಸಹ ಈಸಿ, ಯಾಕಂದರೆ ಅದರಲ್ಲಿ ಎಲ್ಲ ಕನೆಕ್ಟರ್ ಕೊಟ್ಟಿರ್ತಾರೆ. ಇದನ್ನು ನೀವು ಬೇಕಿದ್ರೆ ಬ್ಲೂಟೂತ್ ಸಹ ನೀವು ಪೇರ್ ಮಾಡ್ಬೋದು. ಅದಕ್ಕೆ ಓಪನ್ ಕ್ಯಾಮ್ರಾ ಅಂತ ಒಂದು ಆ್ಯಪ್ನ ಇನ್ಸ್ಟಾಲ್ ಮಾಡಬೇಕಾಗ್ತದೆ ಅಷ್ಟೇ. ಹಾಗೆ ನಾನು ಇದನ್ನ ಪೇರ್ ಮಾಡಿದ್ದು ಒಂದು ಕನೆಕ್ಟರಿಂದ, ರಿಸೀವರಿಂದ ಫೋನ್ಗೆ ಒಂದು ಕನೆಕ್ಟರ್ ಕೊಟ್ಟಿರ್ತಾರೆ, ಅದನ್ನ ಕನೆಕ್ಟ್ ಮಾಡಿ ಹಾಗೆ ರಿಸೀವರ್ ಮತ್ತು ಟ್ರಾನ್ಸ್ಮಿಟರಿಗೆ ರಿಸೀವರ್ ಸಹ ಆನ್ ಮಾಡಬೇಕು. ಟ್ರಾನ್ಸ್ಮಿಟರ್ ಸಹ ಆನ್ ಮಾಡುವಾಗ ಅದು ತನ್ನಷ್ಟಕ್ಕೆ ಪೇರ್ ಆಗ್ತದೆ. ಸೊ ಏನು ಮಾಡುವ ಚಿಂತೆ ಏನಿಲ್ಲ, ಇದು ಈಸಿ ಟು ಪೇರ್ ಅಂತ ಹೇಳ್ತೇನೆ. ಸೊ ನಾವು ನಮ್ಮ ನೆಕ್ಸ್ಟ್ ಪ್ರಾಡಕ್ಟ್ನ ಅನ್ಬಾಕ್ಸ್ ಮಾಡುವ. ಇದು ಆಸುಸ್ ವಿವೋಬ್ಯಾಡ್ 16X ಲ್ಯಾಪ್ಟಾಪ್. ಸೊ ಇದನ್ನ ನಾವು ಬೇಗನೆ ಅನ್ಬಾಕ್ಸ್ ಮಾಡುವ. ವಿವೋಬುಕ್ 16X ಲ್ಯಾಪ್ಟಾಪ್. ಸೊ ಇದನ್ನ ಅನ್ಬಾಕ್ಸ್ ಮಾಡುವ. ಫಸ್ಟಿಗೆ ನಾವು ಇದರ ಸೀಲ್ನ ಬ್ರೇಕ್ ಡೌನ್ ಮಾಡುವ. ಮಾಡಿದರೆ ನಿಮಗೆ ಒಂದು ಬಾಕ್ಸ್ ಸಿಗ್ತದೆ ಪುನಃ ಇದರಲ್ಲೇ. ಸೊ ಇದರೊಳಗೆ ನಿಮಗೆ ಇಲ್ಲಿ ಎನ್ವಿರಾನ್ಮೆಂಟ್ ದ ವಿವೋಬುಕ್ ಅಂತ ಬರೆದಿದ್ದಾರೆ, ಎನ್ವೈರನ್ಮೆಂಟ್ ಅಂತ. ಸೊ ಇದರಲ್ಲಿ ನಿಮಗೆ ಕೆಲವು ಬ್ಯಾಕ್ಟೀರಿಯಾ ಬಗ್ಗೆ ಹೇಗೆ ಹೀಗೆ ಅಂತ ತೋರಿಸ್ತಿದ್ದಾರೆ. ಹಾಗೆ ಇಲ್ಲಿ ನಿಮಗೆ ಆ್ಯಕ್ಚುವಲ್ ಲ್ಯಾಪ್ಟಾಪ್ ನೋಡಲಿಕ್ಕೆ ಸಿಗ್ತದೆ. ಸೊ ಇದು ನಿಮ್ಮ ಲ್ಯಾಪ್ಟಾಪ್, ಇದನ್ನ ಸೈಡಿಗೆ ಇಡುವ. ಫಸ್ಟ್ ಆಫ್ ಆಲ್ ಸೈಡಿಗೆ ಇಡುವ ನಾವು. ನೆಕ್ಸ್ಟ್ ಇದರಲ್ಲಿ ಆಸುಸ್ ಅವರ ಡಾಕ್ಯುಮೆಂಟ್ ಸಿಗ್ತದೆ. ಹಾಗೆ ಇನ್ ಸರ್ಚ್ ಆಫ್ ಇನ್ಕ್ರೆಡಿಬಲ್ ಎಲ್ಲ ಡಾಕ್ಯುಮೆಂಟೇಷನ್ ಎಲ್ಲ ಸಿಗ್ತಿದೆ. ಹಾಗೆ ಇದರಲ್ಲಿ ಆ್ಯಕ್ಟಿವ್ ಆಫೀಸ್, ಯಾವುದು ಮೈಕ್ರೋಸಾಫ್ಟ್ ಆಫೀಸ್ನ ಹೇಗೆ ಆ್ಯಕ್ಟಿವ್ ಮಾಡಬೇಕಂತ ಇದು ಸಹ QR ಕೋಡ್ ಎಲ್ಲ ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ಇದನ್ನ ಸೈಡ್ ಇಡುವ. ಸೊ ನೆಕ್ಸ್ಟ್ ಇದರಲ್ಲಿ ನಿಮಗೆ ಇದರಲ್ಲಿ 90W ಇದು ಚಾರ್ಜರ್ ಸಿಗ್ತದೆ ಆಯಿತಾ. ಸೊ 90W ಚಾರ್ಜರ್. ಹಾಗೆ ಇದರಲ್ಲಿ ನಿಮಗೆ ನೆಕ್ಸ್ಟ್
ಇಷ್ಟೇ ಬಾಕ್ಸಲ್ಲಿ ಇಷ್ಟೇ. ಸೊ ನೆಕ್ಸ್ಟ್ ನಾವು ಲ್ಯಾಪ್ಟಾಪಿಗೆ ಹೋಗುವ. ನಾವು ಈ ಬ್ಯಾಗ್ನ ಓಪನ್ ಮಾಡಿದ್ರಿ, ಸೇಫ್ಟಿ ಬ್ಯಾಗ್ನ ಓಪನ್ ಮಾಡಿದ್ರೆ ಮಾಡಿದ ತಕ್ಷಣ ಆಸೂಸ್ ವಿವೋಬುಕ್ ಅಂತ ನಿಮಗೆ ಕಾಣ್ತಿದೆ ಅಂತ ಅಂದ್ಕೊಳ್ಬೋದು ನಾನು. ಸೊ ಹೀಗೇ ಒನ್ ಹ್ಯಾಂಡಲ್ಲಿ ಟ್ರೈ ಮಾಡುವ ಆಗ್ತದಂತ. ಒನ್ ಹ್ಯಾಂಡ್ ಇಲ್ಲ, ಒನ್ ಹ್ಯಾಂಡ್ ಆಗೋದಿಲ್ಲ ಇದರಲ್ಲಿ. ಸೊ ನಾವು ಡಬಲ್ ಹ್ಯಾಂಡಲ್ಲೇ ಮಾಡಬೇಕು. ಸೊ ಹಿಯರ್ ವಿ ಗೋ, ಆಸೂಸ್ ವಿವೋಬುಕ್ 16X ಲ್ಯಾಪ್ಟಾಪ್ ನೀವು ನೋಡ್ತಿದ್ದೀರಿ. ಸೊ ನಿಮ್ಮ ಇದರಲ್ಲಿ ನಿಮಗೆ AMD ರೈಸನ್ 5000 ಚಿಪ್ ಇದೆ, 5000 ಸೀರೀಸ್ ಇದು ಎಚ್ ಇದಿದೆ. ಹಾಗೆಯೇ ಇದರಲ್ಲಿ ನಿಮಗೆ ಅಲೆಕ್ಸಾ ಬಿಲ್ಟ್ ಇನ್ ಸಪೋರ್ಟ್ ಕೂಡ ಇದೆ ಆಯಿತಾ. ಸೊ ಈ ಲ್ಯಾಪ್ಟಾಪ್ನ ನಾವು ಸ್ಟಾರ್ಟ್ ಮಾಡುವ. ವಿಚಾರಕ್ಕೆ ಹೋದರೆ ಇದರಲ್ಲಿ ನಿಮಗೆ AMD ರೈಸನ್ ಅವರ 5000 ಸೀರೀಸ್ ಇದು ಪ್ರೊಸೆಸರ್ ಕಾಣ್ತಿದೆ ಆಯಿತಾ. 8 ಕೋರ್ಸ್ ಇದು ಪ್ರೊಸೆಸರ್ ಇರ್ತದೆ. ಹಾಗೆಯೇ ಇದರ ಗ್ರಾಫಿಕ್ಸ್ ಕಾರ್ಡ್ AMD ಇಂಟಿಗ್ರೇಟೆಡ್, ಅಂದರೆ ಯಾವುದೇ AMD ಅವ್ರದ್ದೇ, ಯಾವ್ದು NVIDIA ಯಾವುದು ಆ ಥರ ಯಾವುದು ಗ್ರಾಫಿಕ್ಸ್ ಕಾರ್ಡ್ ಇರೋದಿಲ್ಲ ಇದರಲ್ಲಿ. ಹಾಗೆಯೇ ಇದರ ಡಿಸ್ಪ್ಲೇ ವಿಚಾರಕ್ಕೆ ಹೋದರೆ ಇದರಲ್ಲಿ ನಿಮಗೆ 16 inch ಇದು ದೊಡ್ಡ ಡಿಸ್ಪ್ಲೇ ಕಾಣ್ತದೆ ವಿದ್ 5 IPS ಡಿಸ್ಪ್ಲೇ ಹೌದು. ಹಾಗೆ ಇದರ ಕ್ಯಾಮ್ರಾ ಹೆಚ್ಚಾಕಿದ್ರೆ ಇದರಲ್ಲಿ ನಿಮಗೆ 720p ಇದು 2 MP ಇದು ಕ್ಯಾಮ್ರಾ ಕಾಣ್ತಿದೆ. ಆ್ಯಂಡ್ರಾಯ್ಡ್ ಸಿ ವಿಂಡೋಸ್ 11 ಇದೆ, ವಿಂಡೋಸ್ 11 ಹೋಮ್ ಸಪೋರ್ಟೆಡ್. ನಿಮಗೆ ಬಿಸ್ನೆಸ್ ಬೇಕಾದರೆ ವಿಂಡೋಸ್ ಪ್ರೋ ತೊಗೊಳ್ಬೇಕಾಗ್ತದೆ. ಹಾಗೆ ಸೊ ಇದರ ಕ್ಯಾಮ್ರಾದ ಕ್ವಾಲಿಟಿ ನೋಡಿ ನೀವು, ಈ ಎಷ್ಟು ಚಂದ ಇದೆ. ಈ ಪ್ರೈಸಿಂದಿಗೆ ಸಾಕು ಈ ವೆಬ್ ಕ್ಯಾಮ್ ಇದು ಕ್ವಾಲಿಟಿ. ಹಾಗೆ ಇದರ ಡಿಸ್ಪ್ಲೇ ಅಂತೂ ಮ್ಯಾಸಿವ್ ಬ್ರೈಟ್ನೆಸ್, ಅಂದರೆ ಇಂಡೋರ್ಸಿಗೆ ಒಳ್ಳೆ ಡಿಸ್ಪ್ಲೇ ಆದರೆ ಔಟ್ಡೋರ್ಸಿಗೆ ಚೂರು ಕಮ್ಮಿ ಆಯಿತು. 300 nits ಇದು ಡಿಸ್ಪ್ಲೇ ಆಯಿತಾ, ಚೂರು ಡಿಮ್ ಕಾಣ್ತದೆ ನಿಮಗೆ ಔಟ್ಡೋರ್ಸಲ್ಲಿ. ಸೊ ಔಟ್ಡೋರ್ಸ್ ಯಾರಾದರೂ ಅಷ್ಟು ಯೂಸ್ ಮಾಡೋದಿಲ್ಲ, ಇಂಡೋರ್ಸಲ್ಲಿ ನಿಮಗೆ ಒಳ್ಳೆ ಡಿಸ್ಪ್ಲೇ ಕಾಣ್ತದೆ. ಹಾಗೆ ಇದರ ಬ್ಯಾಟ್ರಿ ವಿಚಾರಕ್ಕೆ ಹೋದರೆ ಇದರಲ್ಲಿ ನಿಮಗೆ ಅಪ್ ಟು 12 hours or 9 hours ಬ್ಯಾಟ್ರಿ ಬ್ಯಾಕಪ್ ಸಿಗ್ತದೆ. ಹಾಗೆ ಇದರಲ್ಲಿ ನಿಮಗೆ 90W ಇದು ಚಾರ್ಜಿಂಗ್ ಬ್ರಿಕ್ ಸಿಗ್ತದೆ ಆಯಿತಾ. ಸೊ ಇದು ಫಾಸ್ಟ್ ಚಾರ್ಜರ್, ತುಂಬ ಒಳ್ಳೆ ಫಾಸ್ಟ್ ಚಾರ್ಜಿಂಗ್ ಮಾಡ್ತದೆ. ಹಾಗೆ ಈ ಲ್ಯಾಪ್ಟಾಪ್ ಯಾರಿಗೆ ಅಂದರೆ ಸ್ಟೂಡೆಂಟ್ಸ್, ಅಂದರೆ ಮೇನ್ಲಿ ಯಾರು ಕೋಡಿಂಗ್ ಎಲ್ಲ ಮಾಡ್ತಾರೆ ಅವರಿಗೆ. ಹಾಗೆ ಸಣ್ಣ ಪುಟ್ಟ ಗೇಮ್ಸ್ ಸಹ ಆಡ್ಬೋದು, ಎಡಿಟಿಂಗು ಸಹ ಮಾಡ್ಬೋದು ಈ ಮ್ಯಾಸಿವ್ ಲ್ಯಾಪ್ಟಾಪಿಂದ. ಸೊ ಈ ಬ್ಯಾಕ್ಗ್ರೌಂಡಲ್ಲಿ ನೀವು ಲೈಟ್ಸ್ ನೋಡ್ಬೋದು. ಹಾಗೆ ಈ ಮೈಕ್ ಇದೆಲ್ಲ ನಿಮಗೆ ಇನ್ನೂ ಸಹ ಅಪ್ಗ್ರೇಡ್ ಕಾಣ್ತದೆ, ಇನ್ನೂ ಇಲ್ಲಿ ಸುಮಾರು ಚೇಂಜಸ್ ಆಗಲಿಕ್ಕಿದೆ. ಸೊ ಟೆಕ್ನೋ ಅನ್ನೈ 2.0 ಸೆಟಪ್ ಟು ಬೇಗನೆ ಬರ್ತಿದೆ, ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ. 350 ಸಬ್ಸ್ಕ್ರೈಬರ್ಸ್ ನಾವು ತುಂಬ ಹತ್ರ ಇದ್ದೇವೆ. ಸೊ ಬೇಗನೆ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ, ಈ ಅನ್ಬಾಕ್ಸಿಂಗ್ ಇಷ್ಟ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಅದು ಕಾಣ್ತಿರೋ ಬೆಲ್ ಐಕಾನ್ ಮರೆದೇವತ್ತಿ. ನನ್ನ ಇನ್ಸ್ಟಾಗ್ರಾಮ್ನ ಸಹ ಫಾಲೋ ಮಾಡಲಿಕ್ಕೆ ಮರಿಬೇಡಿ. ಸೊ ಟೇಕ್ ಕೇರ್, ಗುಡ್ ಬೈ.